मुख्य गुरुगण एस एल मानजी सर नम कदड़ी महिला वेदिक पदाधिकारी शैला मुर्तेल मैडम शिवलीला आलंकी संस्थे शिक्षक एलू सिबंदी वर्गदू नू व्यार्थी व्यार्थिनी शरण शरणी ಯಾಕಂದ್ರೆ ವಚನಗಳ ಸಂರಕ್ಷಣೆ ಮಾಡಬೇಕಾಗಿರ್ತೈತಲ್ಲ ಅವರು ಹೀಗಾಗಿ ಕೆಲವೊಂದು
ಬೊಮ್ಮಯ್ಯ ಆ ಯುದ್ಧದೊಳಗ ಅಲ್ಲೇ ಲಿಂಗೈಕ್ಯ ಆಗ್ತಾರೆ. ಈಗಲೂ ಕೂಡ ಕಿನ್ನರಿ ಬೊಮ್ಮಯ್ಯನವರ ಸಮಾಧಿ ಉಡುಪಿಯೊಳಗೈತಿ. ಹೀಗಾಗಿ ನಾವೇನ್ ಮಾಡಬೇಕು, 12ನೇ ಶತಮಾನದ ಮೊಟ್ಟ ಮೊದಲ ಸಂಸತ್ ಭವನ, ವಿಶ್ವದ ಮೊದಲ ಅನುಭವ ಮಂಟಪ, 770 ಶರಣಗಳನ್ನು ಒಳಗೊಂಡಂತ ವಿಶ್ವದ ಮೊದಲ ಅನುಭವ ಮಂಟಪ ಇವತ್ತಿನವರೆಗೂ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದನ್ನು 12ನೇ ಶತಮಾನದಾಗ ನಮ್ಮ ಬಸವಣ್ಣನವರು ಸ್ಥಾಪಿಸಿದ್ರು. ಅಲ್ಲಿ ಕಾಯಕ ಮತ್ತು ದಾಸೋಹಕ್ಕೆ ಬಹಳ ಮಹತ್ವವನ್ನ ಕೊಟ್ಟರು. ಹೀಗಾಗಿ ನಾವೆಲ್ಲ ಏನು ವಚನ ಸಾಹಿತ್ಯದ ಶರಣ ಸಾಹಿತ್ಯದ ರುವಾರಿಗಳು ಇವೆಲ್ಲ. ಆ ಅಣ್ಣ ಬಸವಣ್ಣನವರು ಹೇಳ್ತಾರೆ ನೋಡ್ರಿ, ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಅನ್ನುವಂತ ಒಂದು ಸಪ್ತ ಸೂತ್ರವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರು. ಶರಣರ ವಚನಗಳನ್ನ ಕೇವಲ ಬಾಹಾರ ಮಾಡಿ ಪುಸ್ತಕದಲ್ಲಿ ಬರೆಯೋದಲ್ಲ, ಅದರ ಅರ್ಥ ಏನು ಅದನ್ನ ಒಂದು ನಾವು ಸಪ್ತ ಸೂತ್ರ ಬಸವಣ್ಣನವರ ಒಂದು ವಚನವನ್ನ ನಾವು ಯಾರ್ದು ಇಲ್ಲ ವಚನವನ್ನು ಬಸವಣ್ಣನ ಒಂದು ವಚನ ಸಾಕರಿ, ಸಪ್ತ ಸೂತ್ರಗಳನ್ನು ಒಳಗೊಂಡಂತ ಒಂದು ವಚನವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ವಿ ಅಂದ್ರೆ ನಮ್ಮ ಜೀವನ ಪಾವನ ಆಗ್ತೈತೆ. ಆ ನಿಟ್ಟಿನಲ್ಲಿ ನಾನು ಮೊನ್ನೆ ನಿಮ್ಮ ಶಾಲೆಗೆ ಬಂದೆ, ಅದೇ ರೀತಿಯಾದಂತ ತಮ್ಮ ಶಾಲೆಯ ಮುಖ್ಯಗುರುಗಳು ಹೀಗೀಗ್ರಿ, ನಾವು ಕದಡಿ ಮೇಳ ವೇದಿಕೆಯಿಂದ ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ನಾವು ಶರಣರ ಜಯಂತಿಗಳನ್ನ ಮಕ್ಕಳಿಗೆ ಒಂದು ತಲುಪಿಸುವ, ಆ ಶರಣರ ತತ್ವಗಳನ್ನ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಸದಸ್ಯರು ನಾವು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾನು ಮೊನ್ನೆ ನಿಮ್ಮ ಶಾಲೆಗೆ ಬಂದಾಗ ಮಾನೋಜಿ ಸರ್ ಅವರು ಬಹಳ ನಮ್ಗ ಸಂತೋಷದಿಂದ ಒಪ್ಕೊಂಡ್ರು. ಅದೇ ರೀತಿಯಾಗಿ ಶಿಲ್ಪಾ ಕಿರಡಿ ಮೇಡಮ್ ಕೂಡ ತಮ್ಮೆಲ್ಲರ ಒಂದು ಸಹಕಾರದಿಂದ ನಾ ಇಲ್ಲಿ ಕಾರ್ಯಕ್ರಮ ಮಾಡಕ್ಕೆ ನನಗೆ ಅವಕಾಶ ಕೊಟ್ರಿ, ಅವ್ರಿಗೂ ಸುದಾ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ನೀವು ಮುಂದಿನ ನಿಮ್ಮ ಒಂದು ಭವಿಷ್ಯವನ್ನ ಬರೀ ಡಿಗ್ರಿ ತಗೊಂಡ್ರ ಒಳ್ಳೆಯ ಇದು ತಗೊಂಡ್ರ ಅಲ್ಲ, ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕ್ರಿ. ಬರೀ ನಾವು ವಿದ್ಯಾವಂತ ಆದ್ರ ಅಂತಿಲ್ಲ, ವಿದ್ಯಾವಂತರು ಎಲ್ಲ ವಿದ್ಯಾವಂತರು ಸುಸಂಸ್ಕೃತರಾಗಿರಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಒಳ್ಳೆ ಒಂದು ಹೇಳ್ತಾರೆ ನೋಡ್ರಿ, 100 ವರ್ಷದ ಬುದ್ಧಿ 100 ವರ್ಷದ ಮಠ ಅಂತ ಹೇಳ್ತೀವಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಆಗ ನೀವೇನ್ ಮಾಡ್ಬೇಕು, ಮಾನವೀಯ ಸಂಸ್ಕೃತಿ ಸಂಸ್ಕಾರ ಅದು ಯಾರಿಂದ ಬಂದಿರ್ತೈತಿ, ಜನ್ಮ ಕೊಟ್ಟಂತ ತಂದೆ ತಾಯಿಗಳು, ನೆಕ್ಸ್ಟ್ ಬರೋರು ಯಾರ್ರಿ ನಿಮ್ಮ ವಿದ್ಯಾಗುರುಗಳು. ಯಾವಾಗಲೂ ತಂದೆ ತಾಯಿಗಳಿಗೆ ಗುರುಗಳಿಗೆ ಯಾರೇ ಇರ್ಲಿ ಅವರು ಅವ್ರಿಗೆ ಒಂದಕ್ಷರ ಕಲಿಸಿದವರು ಅವ್ರು ನಮ್ಗ ಗುರುಗಳಾಗಿರ್ತಾರೆ. ಮೊದಲ ಗುರುಗಳಿಗೆ ಗೌರವವನ್ನ ಕೊಡೋದು ನೀವು ಕಲಿಬೇಕು. ಈ ಸಮಾಜಕ್ಕೆ ಬಂದೇವಿ ಅಂದಿದ್ದಾಗ ನಾವು ಏನಾದ್ರೂ ಈ ಸಮಾಜಕ್ಕೆ ಒಂದು ಉಪಕಾರ ಆಗುವಂತ ಮಾಡ್ಬೇಕಲ್ಲ ಕೆಲಸ. ಮುಂದಿನ ನಿರ್ಮಾಣದೊಳಗ ನೀವೆಲ್ಲ ಆ ನಿಟ್ಟಿನಲ್ಲಿ ವಚನ ಸಂಸ್ಕೃತಿಯನ್ನ ಶರಣ ಸಂಸ್ಕೃತಿಯನ್ನ ನೀವು ಬೆಳೆಸ್ಬೇಕು ಉಳಿಸ್ಬೇಕು. ಅದ್ರ ಮುಂದಿನ ರುವಾರಿಗಳು ನೀವೆಲ್ಲ ಒಂದು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಿ ಒಂದು ಮಾದರಿಯಾಗಿ ನಿಮ್ಮನ್ನ ನೋಡಿ ಇನ್ನೊಬ್ರು ಕಲ್ತಿರ್ಬೇಕು, ನೋಡ್ರಿಪ್ಪ ಅವ್ರನ್ನ ನೋಡಿ ಕಲ್ಕೋರಿ ಅನ್ನುವಂತ ಒಂದು ಗಣ್ಯ ವ್ಯಕ್ತಿಗಳಾಗಿ ಈ ಸಮಾಜಕ್ಕೆ ನೀವು ಕಲಿತಂತ ಈ ಶಾಲೆಗೆ ನಿಮ್ಮ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಹೆಸರನ್ನ ತಗೊಂಡ್ ಬರ್ರಿ ಅಂತ ನಾ ಆಶಿಸ್ತಾ ಆ ರೀತಿಯಲ್ಲಿ ನೀವೆಲ್ಲ ಮಾಡ್ತೀವಿ.